ಹೀಗೆ ಒಬ್ಬ ವ್ಯಕ್ತಿ ಬರೀತಾ ಇರಬೇಕಾದ್ರೆ ಅವನ ಮೆದುಳಿನ FMRI ಅದನ್ನ ಸೆರೆ ಹಿಡಿದ್ರು. ಒಬ್ಬ ವ್ಯಕ್ತಿ ಟೈಪ್ ಮಾಡ್ತಾ ಇರಬೇಕಾದ್ರೆ ಮೊಬೈಲ್ನಲ್ಲಿ ಅದನ್ನು ಕೂಡ ಅದರದ್ದು FMRI ಅದನ್ನ ನೋಡಿದ್ರು. ಇವೆರಡನ್ನು ಹೋಲಿಸಿ ನೋಡಿದಾಗ ಅವ್ರಿಗೆ ಒಂದು ಮುಖ್ಯವಾಗಿರುವಂತಹ ಅಂಶ ಅದು ಗಮನಕ್ಕೆ ಬಂತು. ಆಫೀಸು ಅಥವಾ ಕಚೇರಿಗಳಲ್ಲೂ ಕೂಡ ಡೆಸ್ಕ್ ಟಾಪ್ಗಳು ಅಥವಾ ಕಂಪ್ಯೂಟರ್ಸ್ ಬಂದಿರೋದ್ರಿಂದ ಅಲ್ಲೂ ಕೂಡ ಬರೆಯುವಂತ ಕೆಲಸ ಏನೂ ಇಲ್ಲದೆ ಪೇಪರ್ಲೆಸ್ ಆಫೀಸ್ ಅಂತ ಆಗಿದೆ. ಪರೀಕ್ಷೆಗಳು ಕೂಡ ಅದು ಬೇಕಾಗಿಲ್ವೇನೋ ಬರೆಯೋದು ಅನ್ನೋ ಅಂಥ ಮಟ್ಟಕ್ಕೆ ನಾವು ಮುಟ್ಟುತ್ತಾ ಇದ್ದೀವಿ. ಬರವಣಿಗೆ ಮೂಲಕ ಅವರಿಗೆ ಶಿಕ್ಷಣ ಸಿಕ್ಕಿದ್ರೆ ಅದರಿಂದ ತುಂಬ ಒಳ್ಳೇದಾಗತ್ತೆ ಅಂತ ಅವ್ರಿಗನಿಸಿದೆ. ಅಂಥ ಮುಂದುವರೆದಿರೋ ಅಂಥ ಅಮೇರಿಕ ದೇಶ ಅವರು ಕೈ ಬರಹ ಬಿಟ್ಟಿಲ್ವಲ್ಲ ಹ್ಯಾಂಡ್ ರೈಟಿಂಗ್. ಹಾಗಾದರೆ ಅವರು ಮೂರ್ಖರ ನಾವು ಮೂರ್ಖರ? ವೀಕ್ಷಕರೇ ನಮಸ್ಕಾರ. ಈ ಕೈಬರಹ ಅಥವಾ ಹ್ಯಾಂಡ್ ರೈಟಿಂಗ್ ಬಗ್ಗೆ ಎಲ್ಲ ಕಡೆ ಸಾಮಾನ್ಯವಾಗಿ ಒಂದು ರೀತಿ ತಾತ್ಸಾರ ಅಲಕ್ಷ ಅದು ಕಂಡು ಬರುತ್ತೆ. ಅದು ಹ್ಯಾಂಡ್ ರೈಟಿಂಗ್ ಏನೂ ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಅದು ಕೈ ಬಿಟ್ಟಿದೆ. ದೊಡ್ಡವರಂತೂ ಬರೆಯೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಾದರೆ ಪತ್ರಗಳನ್ನಾದರೂ ಬರೀತಾ ಇದ್ದರು, ಈಗ ಪತ್ರಗಳನ್ನು ಬರೆಯೋದಿಲ್ಲ. ಅದಕ್ಕೆ ಕಾರಣನೂ ಇದೆ ಅದು, ಯಾಕೆಂದರೆ ಮೊಬೈಲ್ ಮೂಲಕ ನಾವು ಟೈಪ್ ಮಾಡಿ ಮೆಸೇಜ್ಗಳನ್ನು ಕಳಿಸ್ಬೋದು, ಮೊಬೈಲಿಂದ ಮಾತಾಡ್ಬೋದು. ಆಫೀಸು ಅಥವಾ ಕಚೇರಿಗಳಲ್ಲೂ ಕೂಡ ಡೆಸ್ಕ್ ಟಾಪ್ಗಳು ಅಥವಾ ಕಂಪ್ಯೂಟರ್ಸ್ ಬಂದಿರೋದ್ರಿಂದ ಅಲ್ಲೂ ಕೂಡ ಬರೆಯುವಂಥ ಕೆಲಸ ಏನೂ ಇಲ್ಲದೆ ಪೇಪರ್ಲೆಸ್ ಆಫೀಸ್ ಅಂತ ಆಗಿದೆ. ದೊಡ್ಡ ದೊಡ್ಡ ಪರೀಕ್ಷೆಗಳು ಕೂಡ ಆನ್ಲೈನ್ ಪರೀಕ್ಷೆಗಳು ಪ್ರಾರಂಭ ಆಗಿರೋದ್ರಿಂದ ಪರೀಕ್ಷೆಗಳು ಕೂಡ ಅದು ಬೇಕಾಗಿಲ್ವೇನೋ ಬರೆಯೋದು ಅನ್ನೋ ಅಂಥ ಮಟ್ಟಕ್ಕೆ ನಾವು ಮುಟ್ಟುತ್ತಾ ಇದ್ದೀವಿ. ನಾವು ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿಯಲ್ಲಿ ಮೊಬೈಲ್ ಅಥವಾ ಕಂಪ್ಯೂಟರ್ ಅದೆಲ್ಲ ಮುಂದುವರೆದಿರೋದೇ ಕಾರಣ ಅದು ಎಲ್ಲ ಕಡೆ. ಸೊ ಎಲ್ಲರ ಮನಸ್ಸಿನಲ್ಲೂ ಅದು ಬೇರ್ಬಿಟ್ಟಿದೆ. ಈ ಕೈ ಬರಹ ಅಂದರೆ ಇದು ಔಟ್ಡೇಟೆಡ್, ಇನ್ನೇನು ಇದು ಅಗತ್ಯ ಇಲ್ಲ, ಇದು ಹೀಗೆ ಆ ಮೂಲೆ ಗುಂಪು ಸೇರೋದು ಅಂತ ಅವರು ತಿಳ್ಕೊಂಡಿದ್ದಾರೆ. ಆದರೆ ಒಂದು ಪ್ರಶ್ನೆ, ಅಮೇರಿಕಾ ನಮ್ಮ ದೇಶಕ್ಕಿಂತ ಸಾಕಷ್ಟು ಮುಂದುವರೆದಿದೆ ತಂತ್ರಜ್ಞಾನದಲ್ಲಿ. ಏನಿಲ್ಲ ಅಂದರೂ ಒಂದು 20 ವರ್ಷ ಆದ್ರೂ ಕೂಡ ಮುಂದುವರೆದಿದೆ. ನಮ್ಮಲ್ಲಿ ಇನ್ನೂ 4G ಅದು ಚಾಲ್ತಿಯಲ್ಲಿದ್ದರೆ ಅಲ್ಲಿ 5G ಈಗಾಗಲೇ ಇದ್ದು 6G ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಕೆಲವು ಕಡೆ 6G ಕೂಡ ಬಂದಿದೆ ಅಂತಲೂ ಹೇಳ್ತಾರೆ. ಅಲ್ಲಂತೂ 3 ವರ್ಷದ ಮಗುನೇ ಆ ಸ್ಮಾರ್ಟ್ಫೋನ್ನಿಂದ ಆಟ ಆಡೋದ್ರಿಂದನೇ ಅದು ಎಲ್ಲ ಪ್ರಾರಂಭ ಆಗುತ್ತೆ. ಅದು ಅಂಥ ಮುಂದುವರೆದಿರೋ ಅಂಥ ಅಮೇರಿಕ ದೇಶ ಅವರು ಕೈ ಬರಹ ಬಿಟ್ಟಿಲ್ವಲ್ಲ ಹ್ಯಾಂಡ್ ರೈಟಿಂಗ್. ಹಾಗಾದರೆ ಅವರು ಮೂರ್ಖರ ನಾವು ಮೂರ್ಖರ? ನಾವು ಕೈ ಬರಹ ಬಿಟ್ಟಿದ್ದೀವಿ, ಅದಕ್ಕೆ ಕಾರಣ ಇದೆ. ಅವರು ನಮಗಿಂತ ಟೆಕ್ನಾಲಜಿಯಲ್ಲಿ ಮುಂದುವರೆದಿರೋರು, ಆದ್ರೂ ಕೂಡ ಅಮೇರಿಕಾದ ಶಾಲೆಗಳಲ್ಲಿ ಈಗಲೂ ಕೂಡ ಕೈ ಬರಹ ಕಳಿಸ್ತಾರೆ. ಕೆಲವರಿಗೆ ಶಾಕ್ ಆಗುವಂಥ ಒಂದು ಸುದ್ದಿಯನ್ನು ನಾನು ಹೇಳ್ತೀನಿ, ಕೈ ಬರಹ ಬಿಟ್ಟಿಲ್ಲ ಅಲ್ಲಿಯ ಶಾಲೆಗಳಲ್ಲಿ. ಅದಲ್ಲದೆ ಪ್ರತಿ ವರ್ಷ ಅಮೇರಿಕಾ ದೇಶದಲ್ಲಿ ಜನವರಿ 23 ನ್ಯಾಷನಲ್ ಹ್ಯಾಂಡ್ ರೈಟಿಂಗ್ ಡೇ ಅಂತ ಆಚರಿಸ್ತಾರೆ. ಈಗ ಹಾಗಾದರೆ ಅವರು ಬುದ್ಧಿವಂತರ ನಾವು ಬುದ್ಧಿವಂತರ ಅಂತ ತಿಳ್ಕೋಬೇಕಾದ್ರೆ ಅಮೇರಿಕಾದಲ್ಲಿ ಯಾಕೆ ಹ್ಯಾಂಡ್ ರೈಟಿಂಗಿಗೆ ಈ ಥರ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣಂತೆ. ನಮ್ಮ ದೇಶದಲ್ಲಿ ಈಗ ಹ್ಯಾಂಡ್ ರೈಟಿಂಗಿಗೆ ಯಾವ ರೀತಿ ತಾತ್ಸಾರ ಅಲಕ್ಷ ಅದೆಲ್ಲ ಕಾಣಿಸ್ತಾ ಇದೆಯೋ, ಅಮೇರಿಕಾದಲ್ಲಿ 20 ವರ್ಷಗಳ ಮೊದಲೇ ಈ ಒಂದು ರೀತಿ ವಾತಾವರಣ ಅಮೇರಿಕಾದಲ್ಲಿ ನಿರ್ಮಾಣ ಆಗಿತ್ತು. ಮತ್ತು ಅಮೇರಿಕಾದಲ್ಲಂತೂ ಕೂಡ ಶಿಕ್ಷಣ ಹೇಗಿದೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕೆಲವು ಸ್ಮಾರ್ಟ್ ಸ್ಕೂಲ್ಸ್ ಅಂತ ಇದೆ ಅಮೇರಿಕಾದಲ್ಲಿ. ಆ ಸ್ಮಾರ್ಟ್ ಸ್ಕೂಲ್ಗಳು ಈ ಕೈ ಬರಹ ಯಾಕೆ ಇನ್ನು ಬೇಡವೇ ಬೇಡ, ಎಲ್ಲ ಟೈಪ್ ಮಾಡಿ ಎಲ್ಲ ಮಕ್ಕಳು ಕಲಿಬೋದಾಗಿರೋದ್ರಿಂದ ಇದನ್ನು ಪೂರ್ತಿ ಬಿಟ್ಟೇ ಬಿಡೋಣ ಅನ್ನೋ ಅಂಥ ಹಂತಕ್ಕೆ ಬಂದಿದ್ವು. ಅಮೇರಿಕಾದವ್ರನ್ನ ಮೆಚ್ಚಬೇಕಾಗಿರೋ ಅಂಥ ಒಂದು ಗುಣ ಅಮೇರಿಕಾದವರಲ್ಲಿ ಇದೆ, ಅದು ಅಂದರೆ ಯಾವುದೇ ಈ ರೀತಿ ಕೆಲಸ ಒಂದು ಮುಖ್ಯವಾಗಿರೋ ಅಂತಹ ನಿರ್ಧಾರ ತಗೊಳ್ಬೇಕಾದ್ರೆ ಅದರ ಬಗ್ಗೆ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಸಂಶೋಧನೆ ಮಾಡಿ ಆಮೇಲೆ ಅವರು ನಿರ್ಧಾರಕ್ಕೆ ಬರ್ತಾರೆ. ಸೊ 2011 ಹೊತ್ತಿಗೆನೆ ಅಲ್ಲಿ ಅನೇಕ ಈ ವಿಷಯ ಬಗ್ಗೆ ಚರ್ಚೆ ಶುರುವಾಯಿತು. ಅಲ್ಲಿಯ ಶಿಕ್ಷಣ ಇಲಾಖೆಯಿಂದ
ಬೇರೆ ಬೇರೆ ಹಂತಗಳಲ್ಲಿ ವಿಚಾರ ಸಂಕಿರಣ, ಸಿಂಪೋಸಿಯಂ ಅಂತ ಕರೀತಾರೆ, ಸೆಮಿನಾರ್ ಅಂತ ಕರೀತಾರೆ, ಸಂಶೋಧನಾ ವರದಿಗಳನ್ನು ಹೇಳೋದು, PPT ಪ್ರೆಸೆಂಟೇಷನ್ ಎಲ್ಲ ಮಾಡೋದು, ಕೆಲವು ಪ್ರಯೋಗಗಳನ್ನೆಲ್ಲ ಮಾಡೋದು, ಈ ಥರ ಎಲ್ಲ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ನಿಮ್ಮ ಮಾಹಿತಿಗೋಸ್ಕರ ನಾನು ಹೇಳ್ತೀನಿ, ಸರಿಯಾಗಿ 2012 ಜನವರಿ 23 ತಾರೀಕು ಅಮೇರಿಕಾದ ರಾಜಧಾನಿ ವಾಷಿಂಗ್ಟನ್ನಲ್ಲಿ ಒಂದು ಶಿಖರ ಸಮ್ಮೇಳನ ಅಂತ ಕರೀತಾರೆ. ಶಿಖರ ಸಮ್ಮೇಳನ ಅಥವಾ ಸಮಿಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ, ಕೆಳ ಹಂತದಲ್ಲಿ ಎಲ್ಲ ಶಾಲಾ ಹಂತದಲ್ಲಿ ತಾಲೂಕು, ಜಿಲ್ಲೆ, ಪ್ರಾಂತ ಮಟ್ಟದಲ್ಲೆಲ್ಲ ಮಾಡಿಕೊಂಡು ಬಂದು ಅದರ ಸಾರಾಂಶ ರೂಪದಲ್ಲಿ ಮೇಲೆ ನಡೆಯುವಂಥ ಕಟ್ಟ ಕಡೆಯ ಒಂದು ಸಮ್ಮೇಳನವನ್ನು ಶಿಖರ ಸಮ್ಮೇಳನ ಅಥವಾ ಸಮ್ಮಿಟ್ ಅಂತ ಕರೀತಾರೆ. ಅಲ್ಲಿ ನಡೀತು ಅದು. ಅಲ್ಲಿ ಅನೇಕ ವಿಜ್ಞಾನಿಗಳಿರ್ಬೋದು, ಮನಃಶಾಸ್ತ್ರಜ್ಞರಿರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಎಲ್ಲರೂ ಸೇರಿದ್ದರು, ಸಾವಿರಾರು ಜನ. ಬೇಕಾದಷ್ಟು ಸಂಶೋಧನಾ ವರದಿಗಳು ಕೂಡ ಅಲ್ಲಿ ಮಂಡನೆ ಆಯಿತು. ಅಲ್ಲಿ ಮುಖ್ಯವಾಗಿ ಅಲ್ಲಿ ಆ ಸಮ್ಮೇಳನದಲ್ಲಿ ಪ್ರೆಸೆಂಟ್ ಮಾಡಿರೋ ಅಂಥ 2 ಪ್ರಯೋಗಗಳು, ಸಂಶೋಧನಾ ವರದಿಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ. ಒಂದನೇದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬರಿತಾ ಇರುವಾಗ ಅವನ ಮೆದುಳಿನ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಅಂದರೆ ಇಲ್ಲಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ MRI ಸ್ಕ್ಯಾನಿಂಗ್ ಅನ್ನೋದು ಗೊತ್ತಿದೆ, ನಮ್ಮ ದೇಶದಲ್ಲಿ ಪ್ರಚಲಿತವಾಗಿದೆ. ಆದರೆ MRI ಅದು ಸ್ಥಿರ ಚಿತ್ರಗಳನ್ನು ಮಾತ್ರ ಸೆರೆ ಹಿಡಿಯತ್ತೆ. ಇನ್ನೊಂದು FMRI ಅಂತ ಇದೆ, ಫಂಕ್ಷನಲ್ MRI ಅಂತ, ಫಂಕ್ಷನಲ್ ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಅಂತ. ಅದರಲ್ಲಿ ಮೆದುಳಿನ ವಿಡಿಯೋ ಅದನ್ನು ಗ್ರಹಿಸ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ಬರೀತಾ ಇರಬೇಕಾದ್ರೆ ಅವನ ಮೆದುಳಿನ FMRI ಅದನ್ನು ಸೆರೆ ಹಿಡಿದ್ರು. ಅದೇ ರೀತಿನೇ ಒಬ್ಬ ವ್ಯಕ್ತಿ ಟೈಪ್ ಮಾಡ್ತಾ ಇರಬೇಕಾದ್ರೆ ಮೊಬೈಲ್ನಲ್ಲಿ ಅಕ್ಷರಗಳನ್ನು ಲೆಟರ್ ಬರೆಯೋದಕ್ಕೂ ಏನಾದರೂ ಅದನ್ನು ಕೂಡ ಅದರದ್ದು FMRI ಅದನ್ನು ನೋಡಿದ್ರು. ಇವೆರಡನ್ನೂ ಹೋಲಿಸಿ ನೋಡಿದಾಗ ಅವ್ರಿಗೆ ಒಂದು ಮುಖ್ಯವಾಗಿರೋ ಅಂತಹ ಅಂಶ ಅದು ಗಮನಕ್ಕೆ ಬಂತು. ಏನು ಅಂದರೆ, ಬರಿತಾ ಇರುವಾಗ ಆ ವ್ಯಕ್ತಿಯ ಮೆದುಳಿನ ಬಹುತೇಕ ಟಿಶ್ಯೂಗಳು, ಅಂಗಾಂಶಗಳು ಕ್ರಿಯಾಶೀಲವಾಗಿದ್ವು, ಆ್ಯಕ್ಟಿವ್ ಆಗಿದ್ವು. ಆದರೆ ಟೈಪ್ ಮಾಡುವಾಗ ಅರ್ಧಕ್ಕಿಂತ ಕಡಿಮೆ ಅಷ್ಟು ಟಿಶ್ಯೂಗಳು ಮಾತ್ರ ಆ್ಯಕ್ಟಿವ್ ಆಗಿದ್ವು, ಇನ್ನು ಉಳಿದಿರೋವೆಲ್ಲ ನಿಷ್ಕ್ರಿಯವಾಗಿದ್ವು. ಇದು ಪ್ರಯೋಗದ ಫಲಿತಾಂಶ ಅದು. ಅದರ ಮೇಲೆ ಅದನ್ನು ವಿಶ್ಲೇಷಣೆ ಮಾಡಿದ್ರು, ಯಾಕೆ ಹೀಗೆ ಅಂತ. ಅದಕ್ಕೆ ಕಾರಣ ಅವರಿಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಈಗ ಟೈಪ್ ಮಾಡುವಾಗ ಸ್ಕ್ರೀನ್ನಲ್ಲಿ ಏನೇ ಅದನ್ನು ಮೂಡಿಸ್ಬೇಕಾಗಲಿ, ಬಿ ಅನ್ನೋದನ್ನು ಮೂಡಿಸ್ಬೇಕಾಗಲಿ, ಅದೇ ರೀತಿ ಟಚ್, ಅದು ಸುಮ್ಮನೆ ಟಚ್ ಅದೇ ರೀತಿಯೇ. ಬಿ ಅನ್ನೋದನ್ನು ಮೂಡಿಸ್ಬೇಕಾದರೂ ಅದೇ ರೀತಿಯೇ ಟಚ್ ಅದು. ಆದ್ದರಿಂದ ಅಂದರೆ ನಾವು ಮೋಟಾರ್ ಸ್ಕಿಲ್ ಅಂತ ಹೇಳ್ತಾರೆ, ನ್ಯೂರೋ ಮೋಟಾರ್ ಸ್ಕಿಲ್ ಅಂತ, ನರಗಳಿಂದ ಮೂಡಿರೋ ಅಂತಹ ಮೋಟಾರ್ ಸ್ಕಿಲ್ಸ್ ಇದೆಯಲ್ಲ, ಅದು ಬೇಕಾಗಿರೋದ್ರಿಂದ, ಅದಕ್ಕೆ ಇಷ್ಟೇ ಬೇಕಾಗಿರೋದ್ರಿಂದ ಮೆದುಳಿನ ಹೆಚ್ಚಿನ ಟಿಶ್ಯೂಗಳು ಅದು ನಿಷ್ಕ್ರಿಯವಾಗಿದ್ವು. ಆದರೆ ಬರೆಯುವಾಗ ಮೆದುಳಿನ ಎಲ್ಲ ಟಿಶ್ಯೂಗಳು, ಇನ್ನೂ ಓದೋ ಅಂಥದ್ದು ಕೂಡ, ಯಾಕೆಂದರೆ ಬರೆಯೋದನ್ನು ಓದ್ತಾನೂ ಹೋಗ್ತಾರೆ, ಬಹುತೇಕ ಟಿಶ್ಯೂಗಳು ಆ್ಯಕ್ಟಿವ್ ಆಗಿರ್ಲಿಕ್ಕೆ ಕಾರಣ ಅಂದರೆ ಈ ಅಕ್ಷರ ಯಾವ ಆಕಾರದಲ್ಲಿ ಬರೀಬೇಕು, ಒಂದು ಅಕ್ಷರ ಮುಂದಿನ ಅಕ್ಷರವನ್ನು ಎಲ್ಲಿಗೆ ಸೇರಿಸ್ಬೇಕು ಅನ್ನೋದು ಕೂಡ ಮೆದುಳು ಯೋಚಿಸುತ್ತೆ. ಅದು ಅದಕ್ಕೋಸ್ಕರನೇ ಮೆದುಳು ಹೆಚ್ಚು ಕ್ರಿಯಾಶೀಲವಾಗಿರೋದು ಬರೆಯುವಾಗ ಅಂತ ಅವರ ಗಮನಕ್ಕೆ ಬಂತು, ವಿಶ್ಲೇಷಣೆ ಕೂಡ ಮಾಡಿದ್ರು. ಈ ಹಂತದಲ್ಲಿ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ. ಬರೆಯೋದನ್ನು ಹಾಗೆ ನೋಡಿದ್ರೆ ಕಾಂಪ್ಲೆಕ್ಸ್ ಪರ್ಸ್ಪೆಕ್ಟಿವ್ ನ್ಯೂರೋ ಮೋಟಾರ್ ಸ್ಕಿಲ್ ಅಂತ ಕರೀತಾರೆ. ಅದು ಮೆದುಳುಗಳು ಮತ್ತು ಕ್ರಿಯಾವಾಹಿ ಮೋಟಾರ್ ನರ್ವ್ಸ್ ಮತ್ತು ಕೈನ ಮೋಟಾರ್ ಅಂದರೆ ಚಲನೆಯ ಒಂದು ಸ್ಕಿಲ್, ಅದೆಲ್ಲದಕ್ಕೂ ಸಂಬಂಧಪಟ್ಟಿರೋದು ಅಂತ ಹೇಳ್ತಾರೆ. 20th ಅತಿ ದೊಡ್ಡ ವಿಜ್ಞಾನಿ ಐನ್ಸ್ಟೀನ್ ಅವನು ನಿಧನನಾದ ಮೇಲೆ ಅವನ ಮೆದುಳನ್ನು ಸಂರಕ್ಷಿಸಿ ಇಟ್ಟಿದ್ದರು. ನಿಮಗೆಲ್ರಿಗೂ ಗೊತ್ತಿರ್ಬೋದು ಅವನು ಅತ್ಯಂತ ಮೇಧಾವಿ ಆಗಿರೋ ಅಂಥ ವಿಜ್ಞಾನಿ. ಅವನ IQ ಅಂತ ಹೇಳ್ತಾರೆ, ಇಂಟೆಲಿಜೆನ್ಸ್ ಕೋಷಂಟ್ ಅಂಥೇಳಿ, ಅದು ಅತಿ ಜಾಸ್ತಿ
ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಹಾಗಾದರೆ ಅವನ ಮೆದುಳು ರಚನೆ ಹೇಗಿದೆ ಅಂತ ನೋಡಬೇಕು ಅಂತ ಅನ್ನಿಸ್ತು. ಆ ಮೆದುಳನ್ನು ಅಧ್ಯಯನ ಮಾಡಿರುವಂಥ ಒಬ್ಬ ಮಹಿಳೆ ಡಾಕ್ಟರ್ ಮಾರಿಯಾನ್ ಡೈಮಂಡ್ಸ್ ಅಂಥೇಳಿ, ಕ್ಯಾಲಿಫೋರ್ನಿಯಾ ಬರ್ಕ್ಲಿ ಯೂನಿವರ್ಸಿಟಿ ಅಲ್ಲಿ ಆಕೆ ನ್ಯೂರಾಲಜಿಸ್ಟ್, ಪ್ರಸಿದ್ಧವಾಗಿರುವಂಥ ನ್ಯೂರಾಲಜಿ ಸಂಶೋಧಕಿ ಆಕೆ, ರಿಸರ್ಚರ್ ಅವರು. ಹಾಗೆ ನೋಡಿದ್ರೆ ವಿಜ್ಞಾನದಲ್ಲಿ ಒಂದು ನ್ಯೂರೋಸೈನ್ಸ್ ಅನ್ನೋ ಅಂಥ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿದ್ದೆ ಆಕೆಯಿಂದ ಅಂತ ಹೇಳ್ತಾರೆ. ಅವಳು ವಿವರವಾಗಿ ಐನ್ಸ್ಟೀನ್ನ ಮೆದುಳು, ಸಂರಕ್ಷಿಸಿ ಇಟ್ಟಿರುವಂಥ ಮೆದುಳನ್ನು ಅಧ್ಯಯನ ಮಾಡಿ ಅವಳ ಜೀವನ ಪೂರ್ತಿ ನ್ಯೂರೋಸೈನ್ಸ್ಗೋಸ್ಕರನೇ ಮುಡುಪಾಗಿಟ್ಟಿತ್ತದು. ಅವಳು ಈಗ ಒಂದು 4 ವರ್ಷದ ಹಿಂದೆ ನಿಧನಳಾದಳು. ಅವಳು ನಿಧನಳಾಗೋದಕ್ಕೆ ಮುಂಚೆನೇ ಅವಳ ಬಗ್ಗೆ ಒಂದು ಡಾಕ್ಯುಮೆಂಟರಿ ಅಮೇರಿಕಾ ದೇಶದಲ್ಲಿ ತೆಗೆದಿದ್ದಾರೆ. ಆ ಡಾಕ್ಯುಮೆಂಟರಿ ಹೆಸರು ಸ್ವಾರಸ್ಯವಾಗಿದೆ, ಅವಳ ಜೀವನನೇ ಅದಕ್ಕೆ ಮುಡುಪಾಗಿದ್ದರಿಂದ, ಮೈ ಲವ್ ಅಫೇರ್ಸ್ ವಿತ್ ದ ಬ್ರೈನ್ ಅಂತ ಆ ಡಾಕ್ಯುಮೆಂಟರಿ ಹೆಸರು. ನಾವು ಅದನ್ನು ನೋಡ್ಬೋದು, ಬೇಕಾದರೆ ಬಹುಶಃ ಯೂಟ್ಯೂಬ್ನಲ್ಲಿ ಅದರದ್ದು ವೀಡಿಯೋ ಕೂಡ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಅದರದ್ದೆಲ್ಲ ವಿವರಗಳನ್ನೆಲ್ಲ ಹೇಳಲ್ಲ, ಬಾಟಮ್ ಲೈನ್ ಅಂತ ಹೇಳ್ತಾರಲ್ಲ, ಅವಳು ಮಾಡಿರೋ ಅಂಥ ಎಲ್ಲ ಸಂಶೋಧನೆಯ ಒಂದು ಮುಖ್ಯ ಸಾರಾಂಶ ಅಂತ ಹೇಳಿದ್ರೆ, ಐನ್ಸ್ಟೀನ್ ಯಾಕೆ ಅಷ್ಟೊಂದು ಬುದ್ಧಿವಂತನಾಗಿದ್ದ ಅಂದರೆ, ಅದಕ್ಕೆ ಅವನ ಮೆದುಳು ಯಾವಾಗಲೂ ಕ್ರಿಯಾಶೀಲವಾಗಿರ್ತಿತ್ತು ಹೆಚ್ಚಿನ ಸಮಯದಲ್ಲಿ. ಅದಕ್ಕೆ ಅವನು ಬ್ರೈನ್ ಆ್ಯಕ್ಟಿವೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇದು ಸಂಶೋಧನೆಯ ಒಂದು ಸಾರಾಂಶ. ಈಗ ಮಕ್ಕಳು ಬರೆಯುವಾಗ ಮೆದುಳಿನ ಜಾಸ್ತಿ ಟಿಶ್ಯುಗಳು ಅವು ಕ್ರಿಯಾಶೀಲವಾಗಿರುತ್ತೆ ಅಂತ ಹೇಳಿದ ಮೇಲೆ ಮಕ್ಕಳ ಮೆದುಳಿನ ವಿಕಾಸಕ್ಕೆ ಬರವಣಿಗೆ ತುಂಬ ಸಹಾಯಕ ಅಂತ ತೀರ್ಮಾನಕ್ಕೆ ಅಮೇರಿಕಾದಲ್ಲಿ ಬಂದಿದ್ದಾರೆ. ಆದ್ದರಿಂದ ಅಮೇರಿಕಾದಾದ್ಯಂತ ಯಾವ ಸ್ಮಾರ್ಟ್ ಸ್ಕೂಲ್ಸ್ ಅನ್ನೋ ಅಂಥವರು ಕೈಬರಹವನ್ನು ಬಿಟ್ಟೇ ಬಿಡೋಣ ಅಂಥೇಳಿ ಯೋಚನೆ ಮಾಡಿದ್ರೋ, ಅವರು ಬಿಡಬಾರ್ದು, ಮಕ್ಕಳಿಗೆ ಇದು ಒಳ್ಳೆಯದಲ್ಲ ಅಂಥೇಳಿ ಅವರು ಮುಂದುವರಿಸ್ತಾ ಇದ್ದಾರೆ. ಒಂದು ಮಾಡಿರೋ ಪ್ರಯೋಗವನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ, ಈಗ ಇನ್ನೊಂದು ಪ್ರಯೋಗದ ವಿಷಯ ಹೇಳ್ತೀನಿ. ಇನ್ನೊಂದು ಪ್ರಯೋಗವನ್ನು ಮಾಡಿದ್ರು ಅಮೇರಿಕಾ ದೇಶದಲ್ಲಿ. ಒಂದೇ ವಯಸ್ಸಿನ ಎರಡು ತಂಡಗಳನ್ನು ಎ ಮತ್ತು ಬಿ ಅಂತ ನಾವು ಕರೆಯೋಣ, ಮಕ್ಕಳನ್ನು ಒಂದು ತಂಡ ಮಾಡಿದ್ರು. ಈಗ 40 ಮಕ್ಕಳು, ಒಂದೊಂದು ತಂಡದಲ್ಲೂ 40 ಮಕ್ಕಳು ಅಂತ ತಿಳ್ಕೊಳ್ಳಿ. ಆ ಒಂದು ತಂಡ ಎ ಅನ್ನೋ ತಂಡ ಪಾಠಗಳನ್ನು ಕಲಿಯುವಾಗ ಕ್ಲಾಸ್ನಲ್ಲಿ ಅವರು ಬರೆಯೋದ್ರ ಮೂಲಕ ನೋಟ್ಸ್ ತಗೊಳ್ತಾ ಇದ್ದರು, ಪ್ರಶ್ನೆ ಟೆಸ್ಟ್ಗಳೆಲ್ಲ ಮಾಡಿದಾಗ ಅವರು ಬರೀಬೇಕು, ಪರೀಕ್ಷೆ ಆದಾಗ ಬರೀಬೇಕು, ಹೀಗೆ ಬರೆಯೋದನ್ನು ಮುಂದುವರಿಸಿ ಬರೆಯೋದ್ರಿಂದನೇ ಅವರು ಬೆಳ್ಕೊಂಡು ಬಂದಿರೋ ಅಂಥವ್ರು ಒಂದು ಮಕ್ಕಳು, ಒಂದು ತಂಡ. ಇನ್ನೊಂದು ತಂಡ ಸುಮಾರು 1 ವರ್ಷ 6 ತಿಂಗಳು ಬರೆಯೋದನ್ನು ಸಂಪೂರ್ಣವಾಗಿ ಬಿಟ್ಟು ಅವರು ಅವ್ರದ್ದು ಲ್ಯಾಪ್ಟಾಪೋ ನೋಟ್ ಪ್ಯಾಡೋ ಯಾವುದೋ ಅದರಲ್ಲಿ ನೋಟ್ಸ್ ತಗೊಳ್ಳೋದು, ಅದರಲ್ಲೇ ಹೋಮ್ವರ್ಕ್ ಮಾಡೋದು, ಅದರಲ್ಲೇ ಅಸೈನ್ಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋದು, ಪೂರ್ತಿ ಕೈಬರಹವನ್ನು ಸಂಪೂರ್ಣವಾಗಿ ಬಿಟ್ಟು ಇವರು ಇಬ್ಬರು ಒಂದೇ ವಯಸ್ಸಿನವರೇ, ಇಬ್ಬರಿಗೂ ಕಲಿಸ್ತಾ ಇರೋವಂಥ ವಿಷಯಗಳು ಕೂಡ ಒಂದೇ. ಹೀಗೆ ಬೇರೆ ಬೇರೆಯಾಗಿ ಒಂದು ಸ್ವಲ್ಪ ದಿವಸ ಅಂದರೆ ಒಂದು ಸುಮಾರು 6 ತಿಂಗಳು ಅವ್ರನ್ನ ಅವರಿಗೆ ಶಿಕ್ಷಣ ಕೊಟ್ಟರು. ಆಮೇಲೆ ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿ ಒಂದು ವಾರ ಅವರಿಗೆ ಪಾಠ ಮಾಡಿ ಅವರ ಬುದ್ಧಿವಂತಿಕೆ ಎಷ್ಟು, ಅವರ ಗ್ರಹಣ ಶಕ್ತಿ ಎಷ್ಟು, ಮತ್ತು ಅವರು ಹೊಸ ಹೊಸ ಆಲೋಚನೆಗಳನ್ನು ಹೇಗೆ ಮಾಡ್ತಾರೆ, ಅದಲ್ಲದೆ ಅವರು ತಿಳ್ಕೊಂಡಿರೋವಂಥದ್ದನ್ನು ಮನಸ್ಸಿನಲ್ಲಿ ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ತಾರೆ ಅನ್ನೋ ಅಂಥ ಪ್ರಯೋಗವನ್ನು ಮಾಡಿದ್ರು. ಆಗ ಗೊತ್ತಾಗಿದ್ದ ವಿಷಯ ಅಂತ ಹೇಳಿದ್ರೆ, ಯಾರು ಕೈಬರಹದ ಮೂಲಕ ಕಲ್ತ್ಕೊಳ್ತಾ ಇದ್ದರು, ಕೈಬರಹದ ಮೂಲಕ ನೋಟ್ಸ್ ಬರ್ಕೊಂಡವರು, ಕೈಬರಹದ ಮೂಲಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ ಅಂಥ ಮಕ್ಕಳು, ಕೈಬರಹವನ್ನು ಬಿಟ್ಟು ಬರೇ ಮೊಬೈಲ್ ಇಟ್ಕೊಂಡು ಬೆಳೆದಿರೋ ಅಂಥ ಮಕ್ಕಳಿಗಿಂತ ತುಂಬ ಚುರುಕಾಗಿರೋ ಅಂಥದ್ದು ಗಮನಕ್ಕೆ ಬಂತು. ಅವರ ನೆನಪಿನ ಶಕ್ತಿ, ಮೆಮೊರಿ ಚೆನ್ನಾಗಿತ್ತು, ಅದನ್ನು ಉಳಿಸ್ಕೊಳ್ಳೋ ಅಂಥದ್ದು ಚೆನ್ನಾಗಿತ್ತು, ಅವರು ಹೊಸ ಹೊಸ ಆಲೋಚನೆಗಳನ್ನು ಕೂಡ ಪ್ರಕಟಿಸ್ತಾ ಇದ್ದರು, ಅದಲ್ಲದೆ ಚುರುಕಾಗಿ ಕೇಳಿರೋ ಅಂಥ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದರು. ಈ ಎರಡನೇ ಪ್ರಯೋಗ ಆದಮೇಲಂತೂ ಇನ್ನೂ ಅವರು ಚೆನ್ನಾಗಿ ದೃಢವಾದ ನಿರ್ಧಾರ ಮಾಡಿದ್ರು, ಮಕ್ಕಳ ಹ್ಯಾಂಡ್ ರೈಟಿಂಗ್ ಅದನ್ನು ನಾವು ಬಿಡಕೂಡ್ದು,
ಬರವಣಿಗೆ ಮೂಲಕ ಅವರಿಗೆ ಶಿಕ್ಷಣ ಸಿಕ್ಕಿದ್ರೆ ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಅವ್ರಿಗನಿಸಿದೆ. ಇಷ್ಟೆಲ್ಲ ಅವರು ಸಂಶೋಧನೆ ಮಾಡಿರೋದು, ಪ್ರಯೋಗಗಳು ಮಾಡಿರೋದು ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿಗೆ, ಟೀಚರ್ಸ್ಗಳಿಗೂ ಕೂಡ ಅದು ಗೊತ್ತೇ ಇಲ್ಲ. ಅದು ನಮ್ಮ ದೇಶದಲ್ಲಿ ಶಿಕ್ಷಣವನ್ನೇ ನಾವು ಕಡೆಗಣಿಸ್ತೀವಿ. ಶಿಕ್ಷಣ ಅನ್ನೋದು ಅನ್ಪ್ರೊಡಕ್ಟಿವ್ ಸೆಕ್ಟರ್ ಅಂಥೇಳಿ, ಸರ್ಕಾರ ಶಿಕ್ಷಣಕ್ಕೋಸ್ಕರನೇ ಖರ್ಚು ಮಾಡಬೇಕೇ ಹೊರತು ಅದರಿಂದ ಅವ್ರಿಗೇನು ಉತ್ಪನ್ನ ಇರೋದಿಲ್ಲ. ಅದು ಸರಾಯಿ ಮಾಡಿದ್ರೆ ಅದಕ್ಕೋಸ್ಕರ ಸರಾಯಿ ಅಂಗಡಿಗಳನ್ನು ತೆಗೆದ್ರೆ ಖರ್ಚು ಮಾಡಿ ಅವ್ರಿಗೆ ಬ್ಯಾಕ್ ರಿಟರ್ನ್ ರೆವೆನ್ಯೂ ಬರುತ್ತೆ. ಶಿಕ್ಷಣವನ್ನು ಅನುತ್ಪಾದಕ ಕ್ಷೇತ್ರ ಅಂತ ಪರಿಗಣಿಸ್ಬಿಟ್ಟಿದ್ದಾರೆ. ನಮ್ಮ ಜಿ ಡಿ ಪಿ ಅಲ್ಲಿ ಕೇವಲ 3% ಅಷ್ಟು ಮಾತ್ರ ಶಿಕ್ಷಣಕ್ಕೆ ನಾವು ಇಡ್ತೀವಿ. ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ 6% ಮಾಡಿ ಅಂಥೇಳಿ ಅವರು ಸಲಹೆ ನೀಡಿದ್ದಾರೆ. ಅದು ಬೇರೆ ವಿಷಯ. ನಮ್ಮ ದೇಶ ಅಮೇರಿಕಾಗೆ ಹೋಲಿಸಿದ್ರೆ ಬಡ ದೇಶ ಅಂತಲೇ ಇಟ್ಕೊಳ್ಳೋಣ. ಆದರೆ ನಾವು ಒಂದು ಕೆಲಸ ಮಾಡ್ಬೋದಲ್ಲ, ನಾವು ಕೈ ಬರಹದ ಬಗ್ಗೆ ಅವ್ರು ಮಾಡಿರೋ ಅಷ್ಟು ಸಂಶೋಧನೆ ಮಾಡಲಿಕ್ಕೆ ನಮಗಾಗಲ್ಲ, ಅಷ್ಟು ಹಣ ಖರ್ಚು ಮಾಡಲಿಕ್ಕೆ ಕೂಡ ನಮಗೆ ಇಲ್ಲ, ಸಾಧ್ಯ ಇಲ್ಲ. ಆದರೆ ಅವರನ್ನು ನೋಡಿ ಅವ್ರು ಮಾಡಿ ಏನು ಕಲ್ತ್ಕೊಂಡಿದ್ದಾರಲ್ಲ ಅದನ್ನು ನಾವು ಅಳವಡಿಸ್ಕೊಳ್ಬೋದಲ್ಲ. ಆದರೆ ಈಗಲೂ ಕೂಡ ಮನೆ ಮನೆಗಳಲ್ಲಿ, ಶಾಲೆ ಶಾಲೆಗಳಲ್ಲಿ ಕೈ ಬರಹ ಅಂದರೆ ತಾತ್ಸಾರಕ್ಕೆ ಒಳಗಾಗಿರೋದನ್ನು ನಾವು ನೋಡ್ತೀವಿ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ವೀಕ್ಷಕರಿಗೆ ಬಿಡ್ತೀನಿ. ಮಕ್ಕಳ ವಿಕಾಸದ, ಅದರಲ್ಲೂ ಮೆದುಳಿನ ವಿಕಾಸದ ದೃಷ್ಟಿಯಿಂದ ಕೈ ಬರಹ ಅದನ್ನು ಇನ್ನಷ್ಟು ಶ್ರದ್ಧೆಯಿಂದ ಚೆನ್ನಾಗಿ ಕಲಿಯೋದು ಒಳ್ಳೆಯದಾ ಅಥವಾ ಬೇಡವಾ ಅನ್ನೋದನ್ನು ನೀವೇ ನಿರ್ಧರಿಸಿರಿ. ನನ್ನ ಕಡೆಯಿಂದ ಏನು ಅಮೇರಿಕಾದಲ್ಲಿ ನಡೆದಿರುವಂಥ ಸಂಶೋಧನೆ ಇದೆ ಅದನ್ನು ನಿಮ್ಮ ಮುಂದೆ ಇಡೋ ಅಂಥ ಕೆಲಸ ಮಾಡಿದ್ದೀನಿ. ನನ್ನ ಕೆಲಸ ಇಲ್ಲಿಗೆ ಮುಗೀತು. ಇನ್ನು ವೀಕ್ಷಕರು ಇದು ಕೈ ಬರಹ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಿರ್ಧರಿಸ್ಬೋದು. ನಮಸ್ಕಾರ.